ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಯಾವ ಟಾಪಿಕ್ ಬಗ್ಗೆ ತಿಳಿಸಿ ಕೊಡ್ತಾ ಇದ್ದೀನಿ ಅಂದರೆ, ಕೇವಲ ನೀವು ಕೈಗಳಿಂದ ವ್ಯಕ್ತಿಗಳಿಂದ ಪ್ಲಾಸ್ಟಿಕ್ನ ಮಾಡ್ಕೊಳ್ಳೋದಲ್ಲದೆ ಮಿಷನ್ನ ಸಹಾಯದಿಂದನೂ ನೀವು ಪ್ಲಾಸ್ಟಿಕ್ನ ಮಾಡ್ಕೊಳ್ಬೋದು. ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ನನಗೆ ಏನು ತಿಳಿಸಿ ಕೊಡ್ತಾ ಇದ್ದೀನಿ ಅಂದರೆ, ಮೂರು ರೀತಿಯ ಪ್ಲಾಸ್ಟಿಕ್ ಮಾಡುವಂಥ ಮಿಷನರಿಯ ಬಗ್ಗೆ ಈ ವಿಡಿಯೋದಲ್ಲಿ ನನಗೆ ಕ್ಲಿಯರ್ ಆಗಿ ವಿಡಿಯೋವನ್ನು ತೋರಿಸೋದರ ಮೂಲಕ ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಎಲ್ಲ ರೀತಿ ಇನ್ಫಾರ್ಮೇಷನ್ ಕೂಡ ನೀವು ನಿಮ್ಮದಾಗಿಸ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈಗಲೇ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಓಕೆ, ಈಗ ಟಾಪಿಕ್ ವಿಷಯಕ್ಕೆ ಬರೋದಾದ್ರೆ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ತಾನೆ ಇರಬಹುದು ಈ ಮಿಷನ್ ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಫ್ರೆಂಡ್ಸ್, ನೀವು ಕೈಗಳಲ್ಲಿ ಈಗ ರೀತಿಯ ಗಾರೆಗಳನ್ನ ಮಾಡ್ಕೊಳ್ಳೋದಕ್ಕಿಂತ ಈ ಮಿಷನರೀಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಈ ರೀತಿಯಲ್ಲಿ ಗಾರೆಗಳನ್ನ ಮಾಡ್ಕೊಳ್ಳೋದೇ ಆದ್ರೆ ತುಂಬಾ ಅಂದ್ರೆ ತುಂಬಾನೇ ಬೇಗವಾಗಿ ಈ ರೀತಿಯಲ್ಲಿ ನೀವು ಪ್ಲಾಸ್ಟಿಕ್ನ ಮಾಡ್ಕೊಳ್ಬಹುದು. ಇದಕ್ಕೆ ತುಂಬಾ ಟೈಮ್ ಕೂಡ ಬೇಕಂತ ಇಲ್ಲ. ಈಗ ನೀವೇ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸರಿಯಾಗಿ ನೀವೇ ಅಬ್ಸರ್ವ್ ಮಾಡಬಹುದು. ಇದೊಂದು ಆಟೋಮ್ಯಾಟಿಕ್ ಪ್ಲಾಸ್ಟಿಕ್ ಮಷಿನ್. ಫ್ರೆಂಡ್ಸ್, ಈ ಮಿಷನ್ ಏನ್ ಮಾಡುತ್ತೆ ಅಂದ್ರೆ, ಕೇವಲ ಅರ್ಧ ಗಂಟೆಗೆನೆ ಒಂದು ಗೋಡೆಯನ್ನು ಪ್ಲಾಸ್ಟಿಕ್ ಮಾಡಿ ಕೊಡುತ್ತೆ. ಅಷ್ಟು ಬೇಗ ವರ್ಕ್ ಅನ್ನು ಫಿನಿಶ್ ಮಾಡುವಂತ ಮಿಷನರಿ ಆಗಿದೆ. ಈಗ ಈ ರೀತಿಯ ಮಿಷನರಿಯನ್ನು ಯಾವ ರೀತಿಯಲ್ಲಿ ವರ್ಕ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತೀನಿ, ಸರಿಯಾಗಿ ತಿಳ್ಕೊಳ್ಳಿ. ಕರೆಕ್ಟ್ ಆಗಿ ನೀವು ಫಸ್ಟ್ ಮೆಜರ್ಮೆಂಟ್ ನ ತಗೊಳ್ಬೇಕಾಗುತ್ತೆ. ನಂತರ ನೀವು ಮಿಕ್ಸ್ ಮಾಡಿರುವಂತ ಮಿಕ್ಸರ್ ಎಲ್ಲ ಇರುತ್ತೆ ಅಲ್ವಾ, ಅದೆಲ್ಲವನ್ನು ಕೂಡ ನೀವು ಈ ಮಿಷನರಿಗೆ ಇಲ್ಲಿ ಹಾಕಿಕೊಳ್ಬೇಕಾಗತ್ತೆ. ಇದನ್ನ ಹಾಕಿ ಆದ ನಂತರ ನೀವು ಈ ಮಿಷನರಿಯ ಬಟನ್ ಇರುತ್ತೆ, ಅದನ್ನ ಆನ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದೀರಲ್ವಾ, ಈ ರೀತಿಯಲ್ಲಿ ಲೇಬಲಿಂಗ್ ನ ಮಾಡಿಕೊಡುತ್ತೆ. ಇದು ಮೇಲೆವರೆಗೆ ಪ್ಲಾಸ್ಟಿಕ್ ನ ಮಾಡಿ ಆದ ನಂತರ ಅದೇ ಆಟೋಮ್ಯಾಟಿಕ್ ಆಗಿ ಕೆಳಗಡೆ ಬಂದು ನಿಲ್ಲುತ್ತೆ. ಈ ರೀತಿಯಲ್ಲಿ ನಿಮ್ಗೆ ಫಿನಿಶಿಂಗ್ ನ ಈ ಮಿಷನೇ ನಿಮ್ಗೆ ಮಾಡಿಕೊಡುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ವಾ, ಈ ರೀತಿಯಲ್ಲಿ ಪ್ಲಾಸ್ಟಿಕ್ ನ ಮಾಡಿ ಆದ ನಂತರ ನೀವು ಈ ಮಿಷನರಿಯನ್ನ ಆ ಜಾಗದಿಂದ ತೆಗೆದು ಇನ್ನೊಂದು ಜಾಗದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ ಆಗಿ ಈ ರೀತಿಯಲ್ಲಿ ನೀವು ಪ್ಲಾಸ್ಟಿಕ್ ನ ಮಾಡ್ಕೊಳ್ಬಹುದು. ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಈ ರೀತಿಯ ಮಿಷನರಿ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ಇನ್ನೂ ಅನೇಕ ರೀತಿಯ ಮಿಷನರಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಬಹುದು. ಹಾಗೇನೆ ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ನ ಕೊಡಿ, ಸಪೋರ್ಟ್ ನ ನೀಡ್ತಾನೆ ಇರಿ. ಹಾಗೇನೆ ಈ ರೀತಿಯ ಮಿಷನರಿ ನಿಮ್ಗೆ ಬೇಕು ಅಂದ್ರೆ ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಅವರನ್ನ ಕಾಂಟ್ಯಾಕ್ಟ್ ಆಗಿ ಈ ಮಿಷನರಿಯನ್ನು ನೀವು ನಿಮ್ಮದಾಗಿಸ್ಕೊಳ್ಬಹುದು. ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿ ಈ ಮಿಷನರಿ ಬಗ್ಗೆ ಬೇಕು ಅಂದ್ರೂ ಕೂಡ ನೀವು ಅವರೊಂದಿಗೆ ಕೇಳಿ ತಿಳ್ಕೊಂಡು ನಂತರ ಈ ಮಿಷನರಿಯನ್ನು ತಗೊಂಡು ಬಿಸ್ನೆಸ್ ನ ಬೇಕಾದರೂ ಮಾಡ್ಕೊಳ್ಳಿ, ಅಥವಾ ಈ ರೀತಿಯಲ್ಲಿ ಪ್ಲಾಸ್ಟಿಕ್ ನ ಮಾಡೋದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇನ್ನು ಈ ಮಿಷನರಿಗೆ ಹೆಚ್ಚಿನ ವರ್ಕರ್ಸ್ ಗಳ ಅವಶ್ಯಕತೆನೂ ಇಲ್ಲ, ಕೇವಲ ಇಬ್ರು ಇದ್ರೆ ಸಾಕು, ತುಂಬಾ ಬೇಗನೆ ಪ್ಲಾಸ್ಟಿಕ್ ನ ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಸಿಮೆಂಟ್ ಮಾಲ್ಟರ್ ಸ್ಪ್ರೇಯರ್ ಮಿಷನ್ ಬಗ್ಗೆ ತಿಳಿಸಿಕೊಡಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಇದು ನಿಮ್ಗೆ ಸಿಮೆಂಟ್ ಅನ್ನು ಮಿಕ್ಸರ್ ಮಾಡಿ ಕೊಡುತ್ತೆ. ಈ ರೀತಿಯಲ್ಲಿ ನೀವು ಮಿಕ್ಸರ್ ನ ಮಾಡೋದರಿಂದ ಫ್ರೆಂಡ್ಸ್, ಈ ಮಿಷನ್ ಗೆ ಹಾಕೋದರಿಂದ ಈ ಮಿಷನ್ ನಿಮ್ಗೆ ಏನ್ ಮಾಡಿಕೊಡುತ್ತೆ ಅಂದ್ರೆ, ಈಗ ಇಲ್ಲಿ ನೀವು ನೋಡ್ತಾ ಇದೀರಲ್ವಾ, ಗೋಡೆಗಳಿಗೆ ಈ ರೀತಿಯಲ್ಲಿ ಸ್ಪ್ರೇ ಮಾಡಿ ಕೊಡುತ್ತೆ. ನೋಡ್ತಾ ಇದೀರಲ್ವಾ, ನೀವೇ ಒಂದ್ಸರಿ ಥಿಂಕ್ ಮಾಡಿ ಫ್ರೆಂಡ್ಸ್, ಇದು ಬೆಸ್ಟ್ ಅಥವಾ ಕೈಯಿಂದ ಮಾಡುವಂತಹ ಪ್ಲಾಸ್ಟಿಕ್ ಬೆಸ್ಟ್ ಅಂತ. ತುಂಬಾನೇ ಫಾಸ್ಟ್ ಆಗಿ ಸ್ಪ್ರೇ ಮಾಡಿ ಕೊಡುತ್ತೆ ಈ ಮಿಷನ್. ಈ ರೀತಿಯ ವರ್ಕ್ ಅನ್ನು ಮಾಡೋದಕ್ಕೆ ಫ್ರೆಂಡ್ಸ್, ವರ್ಕರ್ಸ್ ಗಳು ಕೂಡ ಹೆಚ್ಚಾಗಿ ಬೇಕಂತ ಇಲ್ಲ, ತುಂಬಾನೇ ಸ್ಪೀಡ್ ಆಗಿ ಈ ಮಿಷನ್ ನಿಮ್ಗೆ ಸ್ಪ್ರೇ ಮಾಡಿ ಕೊಡ್ತಾ ಇದೆ. ಇದರಲ್ಲಿ ಒಂದು ಏರ್ ಪಂಪ್ ಅನ್ನೋದು ಇರುತ್ತೆ. ಈ ಮಿಷನ್ ನಿಮ್ಗೆ ಎಷ್ಟೇ ಕಿಲೋಮೀಟರ್ ದೂರ ಇದ್ರೂ ಸಹ ಸ್ಪ್ರೇ ಮಾಡಿ ಕೊಡುತ್ತೆ. ಇದರ ಕೆಪಾಸಿಟಿ ಬಂದ್ಬಿಟ್ಟು 20 kg ವರೆಗೆ ಇರುತ್ತೆ. ಹಾಗೇನೆ ಇದು 3 phasing ಕರೆಂಟ್ ಇಂದ ವರ್ಕ್ ಆಗುತ್ತೆ. ಇನ್ನು ಈ ಮಿಷನ್ ನ ಕೆಜಿ ಬಂದ್ಬಿಟ್ಟು 3 kg ವರೆಗೆ ಇರಬಹುದು. ಸೊ ಇದನ್ನ ನೀವು ಮೂವ್ ಮಾಡೋದಕ್ಕೆ ಹೆಚ್ಚು ಕಷ್ಟ ಪಡ್ಬೇಕಂತ ಏನೂ ಇಲ್ಲ. ಇದಕ್ಕೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಫ್ರೆಂಡ್ಸ್, ನೀವು ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಹಾಗೇನೆ ಅವರಿಗೆ ಸಂಬಂಧಿಸಿದಂತೆ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ. ಅವರೊಂದಿಗೆ ನೀವು ಕಾಲ್ ಮಾಡಿ ಮಾತಾಡ್ಕೊಳ್ಳೋದರ ಮೂಲಕ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಅನ್ನು ಕೂಡ ನೀವು ತಿಳ್ಕೊಳ್ಬಹುದು. ಅವಾಗ ನಿಮ್ಗೆ ಯಾವುದೇ ರೀತಿಯಲ್ಲಿ ಡೌಟ್ ಗಳು ಬರೋದಿಲ್ಲ. ಹಾಗೇನೆ ಈ ಮಿಷನ್ ನಿಮ್ಗೆ ಕೊಡುವಾಗ ವಾರಂಟಿ ಸಹ ಇರುತ್ತೆ. ಸೊ ಇದನ್ನ ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೋಡಿದ್ರಲ್ವಾ, ಈಗ ಮೂರನೇದಾಗಿ ಮಿಷನರಿ ಯಾವುದು ಅಂದ್ರೆ ಕಾಂಪ್ಯಾಕ್ಟ್ ಪ್ಲಾಸ್ಟಿಕ್ ಮಷಿನ್. ಇಲ್ಲಿ ನೀವೇ ನೋಡ್ತಾ ಇದೀರಲ್ವಾ, ಈ ರೀತಿಯಲ್ಲಿ ನೀವು ಈ ಮಿಷನ್ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡಿ ಇದರಲ್ಲಿ ಇರುವಂತಹ ಬಟನ್ ಅನ್ನು ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಈ ರೀತಿಯ ವರ್ಕ್ ಅನ್ನು ಫಿನಿಶ್ ಮಾಡಿ ಕೊಡುತ್ತೆ.
ನೋಡ್ತಾ ಇದ್ದೀರಲ್ವಾ, ತುಂಬಾನೇ ನೀಟಾಗಿ ಪ್ಲಾಸ್ಟಿಕ್ನ ಮಾಡಿ ಕೊಡ್ತಾ ಇದೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲೇ ನಾನು ನಿಮಗೆ ಮೂರು ರೀತಿಯ ಪ್ಲಾಸ್ಟಿಕ್ ಮಿಷಿನರಿ ಬಗ್ಗೆ ತಿಳಿಸಿಕೊಟ್ಟಿದ್ದೀನಿ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂತ ಅನ್ಕೊಳ್ತೀನಿ. ಈ ಮೂರು ರೀತಿಯ ಮಿಷಿನರಿಯಲ್ಲಿ ನಿಮ್ಗೆ ಯಾವ ರೀತಿಯ ಮಿಷಿನರಿ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹಾಗೇನೆ ಈ ಮಿಷನ್ ಅನ್ನು ನೀವು ಪರ್ಚೇಸ್ ನ ಮಾಡ್ಕೊಳ್ಳೋದಾದ್ರೆ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ, ಅವರನ್ನ ಕಾಂಟ್ಯಾಕ್ಟ್ ಆಗಿ. ತುಂಬಾ ಅಂದ್ರೆ ತುಂಬಾನೇ ಫಾಸ್ಟ್ ಆಗಿ ಪ್ಲಾಸ್ಟಿಕ್ ನ ಮಾಡ್ಕೊಳ್ಳಕ್ಕೆ ಈ ರೀತಿಯ ಮಿಷನರಿಗಳು ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ. ಈಗಿನ ಜನರೇಷನ್ ಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಮಿಷನರಿಗಳನ್ನ ಇಟ್ಕೊಳ್ಳೋದರ ಮೂಲಕನೇ ದೊಡ್ಡ ದೊಡ್ಡ ರೀತಿಯ ಅಪಾರ್ಟ್ಮೆಂಟ್ ಗಳಾಗಿರ್ಬೋದು, ಕನ್ಸ್ಟ್ರಕ್ಷನ್ ಗಳಲ್ಲೆಲ್ಲ ಇದೇ ರೀತಿಯ ಮಿಷನರೀಸ್ ಗಳನ್ನ ಯೂಸ್ ಮಾಡೋದರ ಮೂಲಕ ವರ್ಕ್ ಅನ್ನು ಫಿನಿಶ್ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾನೇ ನೀಟ್ ಆಗಿ ಪ್ಲಾಸ್ಟಿಕ್ ನ ಮಾಡಿ ಕೊಡುತ್ತೆ ಫ್ರೆಂಡ್ಸ್. ನೀವು ಈ ಮಿಷನರಿಯನ್ನ ತಗೊಂಡ್ರು ಕೂಡ ಯಾವುದೇ ರೀತಿಯಲ್ಲಿ ಲಾಸ್ ಅನ್ನೋದು ನಿಮ್ಗೆ ಆಗೋದೇ ಇಲ್ಲ. ಇದರಲ್ಲಿ ನೀವು ಒಂದೇ ಒಂದ್ಸರಿ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿಯಲ್ಲಿ ನಿಮ್ಗೆ ಪ್ಲಾಸ್ಟಿಕ್ನ ಮಾಡಿ ಕೊಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ಮಾಡ್ತಾನೆ ಇರ್ತೀನಿ, ನಮ್ಗೆ ನೀವು ಸಪೋರ್ಟ್ನ ನೀಡ್ತಾನೆ ಇರಿ. ಥ್ಯಾಂಕ್ ಯು.